ನಾನು ಇಲ್ಲ ಇಲ್ಲಿ ನಾಲ್ಕೈದು ಶೋರೂಮ್ ಹೋಗಿದ್ದೀನಿ ನೆಲ್ಮಗುದ ನಾಲ್ಕೈದು ಶೋರೂಮ್ ರೂಮ್ ಎಲ್ಲಾ ಗಾಡಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಈ ಗಾಡಿ ಚೆನ್ನಾಗಿ ಇಷ್ಟ ಆಯ್ತು ಈ ಗಾಡಿ ಮೈಲೇಜ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇಷ್ಟ ಆಗಲಿಲ್ಲ ಅಥವಾ ಬಜೆಟ್ ಬಜೆಟ್ ನಿಮ್ಗೆ ಒಂದು ಬಜೆಟ್ ರೂಪಾಯಿ ಕಮ್ಮಿ ಕೊಡಲ್ಲ ಆ ತರ ಈಗ ಈ ತರ ಗಾಡಿಗೇ ಒಂದು ಲಕ್ಷ ಸಾವಿರ ರೂಪಾಯಿ ಕಮ್ಮಿ ಆಗೋದೇ ಇಲ್ಲ ಗಾಡಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒಂದು ಫಿಫ್ಟಿ ಏಟ್ ತೌಸಂಡ್ ಅಲ್ಲಿ ಈ ಬಜೆಟ್ ಅಲ್ಲಿ ಪ್ಲಸ್ ಇದು ಯುನಿಕ್ನೆಸ್ ಏನಪ್ಪ ಅಂದ್ರೆ ಗ್ರಾಫೈನ್ ಬ್ಯಾಟ್ರಿ ಇದರಲ್ಲಿ ಸಿಗುತ್ತೆ ನಿಮಗೆ ಗ್ರಾಫೈನ್ ಜೆಲ್ ಬ್ಯಾಟ್ರಿ ಯೂಸ್ ಮಾಡೋದ್ರಿಂದ ಫೈರ್ ಪ್ರೂಫ್ ಅಂತ ಕಂಪನಿ ಹೇಳ್ತಾ ಇದೆ ಸೊ ಫೈರ್ ಪ್ರೂಫ್ ಅಂತ ಹೇಳ್ತಾ ಇದ್ರೆ ಏನೇ ಪ್ರಾಬ್ಲಮ್ ಆದ್ರೂ ಫೈರ್ ಆಗಲ್ಲ ಬ್ಯಾಟ್ರಿ ಊತ್ಕೊಳ್ಳುತ್ತೆ ಏನಾದರೂ ಪ್ರಾಬ್ಲಮ್ ಆದ್ರೆ ಬಟ್ ಈ ಫೈಯರ್ ಯಾವದೇ ಕಾರಣಕ್ಕೂ ಆಗಲ್ಲ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಈಗ ಎಷ್ಟು ರೇಂಜ್ ಬರುತ್ತೆ ಅಂತ ಇದು ಎಂಬತ್ತು ಕಿಲೋಮೀಟರ್ ಅವರು ನೂರು ಕಿಲೋಮೀಟರ್ ಹೇಳಿರು ಒಂದರಲ್ಲಿ ಹೋದ್ರೆ ನೂರು ಕಿಲೋಮೀಟರ್ ಬರುತ್ತೆ ಮೂರು ನಾಲ್ಕರಲ್ಲಿ ಹೋದರೆ ಎಂಬತ್ತು ಕಿಲೋಮೀಟರ್ ಎಂಬತ್ತು ಎಪ್ಪತ್ತು ಗ್ಯಾರಂಟಿ ಆಗಿಲೇ ಆಗಲೇಬೇಕು ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು ನೋಡಿ ಇವಾಗ ನಾನು ತುಮಕೂರಿನಲ್ಲಿ ಶೋರೂಮ್ ಅಲ್ಲಿ ವಿಡಿಯೋ ಮಾಡಿದ್ನಲ್ಲ ಸೊ ಅವರ ಅಲ್ಲಿ ತಗೊಂಬಂದಿರೋ ಕಸ್ಟಮರ್ ಇಲ್ಲಿದ್ದಾರೆ ಇದು ವೇಣು ಮೋಟಾರ್ಸ್ನ ತಂಡನ ಬೈಕು ಇದೆ ನಿಮ್ಮ ಲೋ ಬಜೆಟ್ ಇ ವಿ ಸ್ಕೂಟರು ಆಕ್ಚುಲಿ ಇದ್ರ ಬಗ್ಗೆ ಇವ್ರನ್ನೇ ಕೇಳೋಣ ಯಾಕೆಂದ್ರೆ ನಾನು ಹೇಳಿದಿನಿ ತುಂಬಾ ವಿಡಿಯೋಗಳು ಮಾಡೀನಿ ಇದ್ರ ಬಗ್ಗೆ ಇವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇವ್ರು ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಇದರಲ್ಲಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಪ್ರತಿಯೊಂದು ಇವ್ರ ಬಾಯಿಂದ ತಿಳ್ಕೋಣ ಇವ್ ನೆಗೆಟಿವ್ ಇದ್ರೆ ಅದನ್ನೂ ಹೇಳಿ ಇವಾಗ ನೀವು ಎಷ್ಟು ದಿನ ಆಯ್ತು ಗಾಡಿ ತಗೊಂಡು ಸಾಲ ಓಕೆ ಹದಿನೈದು ಈ ಗಾಡಿ ಹೆಂಗ್ ಗೊತ್ತಾಯ್ತು ಅಂದ್ರೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಧರ್ಮವರಂ ಅಲ್ಲಿ ಶೋರೂಮ್ ಬಗೆ ಬಂತು ಆಮೇಲೆ ಇನ್ನೊಂದು ಸರ್ಚ್ ಮಾಡಿದಲ್ಲಿ ತುಮಕೂರಲ್ಲಿ ಶೋರೂಮ್ ಇದೆ ಅಂತ ಹೇಳ್ತು ನಾನು ಮಂಗಳವಾರ ತುಮಕೂರಿಗೆ ಅವ್ರಿಗೆ ಕಸ್ಟಮರ್ ಫೋನ್ ಮಾಡಿದೆ ಕಸ್ಟಮರ್ ಅಂತ ಹೇಳಿದ್ರು ತುಮಕೂರು ತುಮಕೂರಿಗೆ ಶೋರೂಮ್ ಶೋರೂಮ್ಗೆ ಅಂತ ಹೇಳಿ ಶೋ ಹೋಗ್ಬಿಟ್ಟು ಡೈರೆಕ್ಟ್ ಗಾಡಿ ತಗೊಂಡೋಗ್ಲಾ ಬಸ್ ಹೋದೆ ನನಗೆ ಗಾಡಿ ಸರಿ ಚೆನ್ನಾಗಿದ್ರೆ ಗಾಡಿ ತಂದ್ಬಿಡೋಣ ಅಂತ ಗಾಡಿ ನೋಡದೆ ಎಲ್ಲ ಹೇಳಿರೋ ಡೀಟೇಲ್ಸ್ ಹೇಳಿ ಶೋರೂಮ್ ಅಲ್ಲಿ ಅವ್ರ ಅದಕ್ಕೆ ನಮ್ಗೆ ಇಷ್ಟ ಆಯ್ತು ಇಮಿಡಿಯೇಟ್ಲಿ ಅವಾಗ ಫೋನ್ ಪೇ ಮಾಡಿ ಫೋನ್ ಪೇ ಮಾಡಿ ತುಮಕೂರಿಂದಾನೇ ಗಾಡಿ ಎತ್ಕೊಂಡ್ಬಿಟ್ಟೆ ಎತ್ಕೊಂಡ್ಬಂದ್ರಿ ಅಂದ್ರೆ ಈಗ ನೀವು ಮೊದ್ಜನ ಇವಿ ಗಾಡಿ ತಗೋಬೇಕು ಅಂತ ಡಿಸೈಡ್ ಮಾಡಿ ಹೋಗಿದ್ದ ಅಥವಾ ನಿಮ್ಗೆ ಕಡಿಮೆ ಬಜೆಟ್ ಮಾತ್ರ ಸಿಕ್ಕರೆ ತಗೋಬೇಕು ಅನ್ಕೊಂಡಿದ್ರ ಸರ್ ನಮ್ಗೆ ಕಡಿಮೆ ಬಜೆಟ್ ಗು ಬೇಕು ಜನ ಮೈಲೇಜ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ಇತ್ತು ಓಕೆ ಗಾಡಿನ ನೋಡದೆ ಅವರೆಲ್ಲ ರಿಪ್ಲೇಶನ್ ಕೊಟ್ಟಿ ಕೊಟ್ಟಿದ್ಕೆ ನನ್ಗೆ ಇಷ್ಟ ಆಯ್ತು ಈಗ ಎಷ್ಟು ರೇಂಜ್ ಬರುತ್ತೆ ಅಂತ ಹೇಳಿದ್ರೆ ಇದು ಎಂಬತ್ ಕಿಲೋಮೀಟರ್ ಅವರು ನೂರ್ ಕಿಲೋಮೀಟರ್ ಹೇಳಿರು ಈಗ ನಾನು ಒಂದ್ರಲ್ಲಿ ಹೋದ್ರೆ ನೂರ್ ಕಿಲೋಮೀಟರ್ ಬರುತ್ತೆ ಸರ್ ಒಂದ್ರಲ್ಲಿ ಹೋದ್ರೆ ನೂರ್ ಕಿಲೋಮೀಟರ್ ಬರುತ್ತೆ ಮೂರು ನಾಲ್ಕು ನಾಲ್ ಹೋದ್ರೆ ಎಂಬತ್ ಕಿಲೋಮೀಟರ್ ಎಂಬತ್ತು ಎಪ್ಪತ್ತು ಗ್ಯಾರಂಟಿ ಬರುತ್ತೆ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ ಕಿಲೋಮೀಟರ್ ಬರುತ್ತೆ ಹಾ ಬರುತ್ತೆ ಸೊ ನೀವು ಓಡಿಸಿದ್ರೆ ಹದಿನೈದು ದಿನ ಕಟ್ಟಿಸ್ತಾ ಇದ್ದೀವಿ ಡೈಲಿ ಚಾರ್ಜ್ ಇಲ್ಲ ಮೂರ್ ದಿನ ನಾಲ್ಕು ದಿನ ಅಂದ್ರೆ ದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡಿಸೋದು ಒಂದು ಇಪ್ಪತ್ತ್ ಮೂವತ್ತ ಐವತ್ತು ಕಿಲೋಮೀಟರ್ ಮೇಲೆ ಓಡ್ಸ್ತೀನಿ ಐವತ್ತು ಕಿಲೋಮೀಟರ್ ಅಂದ್ರೆ ಆಲ್ಮೋಸ್ಟ್ ನೀವು ಒಂದ್ ಎರಡು ದಿನಕ್ಕೆ ಚಾರ್ಜ್ ಮಾಡಬೇಕಾಗತ್ತಲ್ಲ ಮಾಡ್ತೀನಿ ಒಂದ್ ಟೈಮ್ ಓಡ್ಸಿದಾಗ ಮೂರ್ ದಿನಕ್ಕೆ ಹೆಂಗ್ ಮಾಡ್ತೀನಿ ಮಾಡ್ತೀರಾ ಅಂದ್ರೆ ಕಡಿಮೆ ಓಡಿಸಿದಾಗ ಮೂರ್ ದಿನಕ್ಕೆ ಮಾಡ್ತೀರಾ ಹೌದು ಸರ್ ಅಂದ್ರೆ ನಿಮ್ಗೆ ಒಂದು ನಿಮಗೆ ಎಪ್ಪತ್ತಂತೂ ಬರುತ್ತೆ ಎತ್ತಿಂದ ಎಂಬತ್ ಬಂದಿದೆ ಎಪ್ಪತ್ತೆ ಗ್ಯಾರಂಟಿ ಬರುತ್ತೆ ಹ್ಮ್ ಎಷ್ಟು ಕೊಟ್ರಿ ಈ ಗಾಡಿಗೆ ನೀವು ಐವತ್ತೆಂಟು ಸಾವಿರ ರೂಪಾಯಿ ಕೊಟ್ಟೆ ಸರ್ ಐವತ್ತೆಂಟು ಸಾವಿರ ಐವತ್ತೋ ಐವತ್ತೆಂಟು ಸಾವಿರ ರೂಪಾಯಿಗೆ ನೀವು ಎಪ್ಪತ್ತ ಕಿಲೋಮೀಟರ್ ಓಡಿಸಬಹುದು ಒಂದ್ಸಲ ಚಾರ್ಜ್ ಮಾಡುದ್ರೆ ಆ ನೀವು ಹೆಂಗೆ ಹೆಂಗ್ ಅನ್ಸುತ್ತೆ ನಿಮಗೆ ಪೆಟ್ರೋಲ್ ಗಾಡಿಗೂ ಇದೂ ಕಂಪೇರ್ ಮಾಡಿದಾಗ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದಾಗ ಚಾರ್ಜರ್ ಗಾಡಿ ಬೆಸ್ಟ್ ಅನ್ಸ್ತದೆ ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಅಂದ್ರೆ ಈಗ ನಿಮಗೆ ಕೊಟ್ಟಿರೋ ದುಡ್ಡು ಏನು ಮೋಸ ಇಲ್ಲ ಕಟ್ಟಿರೋ ದುಡ್ಡಿ ಗ್ಯಾರಂಟಿ ಮೋಸ ಇಲ್ಲ ಈಗ ನೀವು ಪೆಟ್ರೋಲ್ ಗಾಡಿ ಓಡಿಸಬೇಕಾದ್ರೆ ಡೈಲಿ ಎಷ್ಟು ಖರ್ಚು ಮಾಡ್ತೀವಿ ನೂರ ಐದು ರೂಪಾಯಿ ಪಕ್ಕ ಹಾಕ್ಸಿನ ಯಾವ ಗಾಡಿ ಸ್ಪೆಂಡ್ ನೂರ ಐವತ್ತು ರೂಪಾಯಿ ಮಿಸ್ ಇಲ್ಲ ಇವತ್ತು ಎಮರ್ಜೆನ್ಸಿ ತೆಗೆದಿದೆ ಕಾರ್ ತಗೊಂಡಿದೆ ಊರಿಗೆ ಅಲ್ಲಿಂದ ಊರ್ ಊರಿಗೆ ಕಾರು ಅಲ್ಲಿ ನಿಲ್ಸ್ಬೇಕಾಯ್ತು ತಮ್ಮ ಇಲ್ಲಿ ಪೆಟ್ರೋಲ್ ಗಾಡಿ ತಗೊಂಡಿದೆ ಅಲ್ಲಿ ಇಲ್ಲಿ ಚಾರ್ಜರ್ ಗಾಡಿ ಊರಲ್ಲಿ ಯಾಕೆ ಬಿಡೋದು ಎಲ್ಲ ಅವ್ರ ಎತ್ಕೊಂಡು ಹೊಸದಾಗ ಏನಾದ್ರು ಈ ವೇಣು ಮೋಟರ್ಸ್ ತಗೋಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಒಪಿನಿಯನ್ ಹೇಳ್ಬಿಡಿ ಸೊ ನಿಮ್ಗೆ ಹೆಂಗ್ ಅನಸ್ತು ಈ ಗಾಡಿಗೆ ಅಂದ್ರೆ ಈ ಬಜೆಟ್ ಅಲ್ಲಿ ಈಗ ಈ ಗಾಡಿಗಳನ್ನ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಕ್ಕಲ್ಲ ಸಪೋಸ್ ಏತರ ಓಲಾ ಆ ಗಾಡಿಗಳಿಗೆ ಕಂಪೇರ್ ಮಾಡಿ ಏನು ಹೇಳಕಾಗಲ್ಲ ಆದ್ರೂ ಪರ್ಫಾರ್ಮೆನ್ಸ್ ಬೇರೆ ಅದು ಇದೆ ಬೇರೆ ಬಟ್ ನಮಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅನ್ಸ್ತಾ ಇದೆಯಾ ನಿಮ್ಗೆ ಅನ್ಸುತ್ತೆ ಇಲ್ಲ ನಾಲ್ಕೈದು ಶೋರೂಮ್ ಹೋಗಿದ್ದೀನಿ ಹೋಗಿದೀನಿ ಮುಗ್ದೆ ನಾಲ್ಕೈದು ಶೋ ರೂಮ್ ಎಲ್ಲಾ ಗಾಡಿಯನ್ನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಈ ಗಾಡಿ ಚೆನ್ನಾಗಿ ಇಷ್ಟ ಆಯ್ತು ಈ ಗಾಡಿ ಮೈಲೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಬೇರೆ ಕಡೆ ಇಷ್ಟ ಆಗ್ಲಿಲ್ಲ ಅನ್ನೋದ ಅಥವಾ ಬಜೆಟ್ ಬಜೆಟ್ ನಿಮ್ಗೆ ಬಜೆಟ್ ಜಾಸ್ತಿ ತಾವು ಲಕ್ಷ್ ಹತ್ತ್ ಸಾವಿರ ರೂಪಾಯಿ ಕಮ್ಮಿ ಕೊಡಲ್ಲ ಅಂದ್ರು ಸರ್ ಆ ತರ ಓರಲ್ಲಿ ಈಗ ಈ ತರ ಗಾಡಿಗೆನೆ ಒಂದ್ ಲತ್ತ್ ಹತ್ತ್ ಸಾವಿರ ರೂಪಾಯಿ ಕಮ್ಮಿ ಆಗೋದೇ ಇಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಗಾಡಿಗಳು ಚೆನ್ನಾಗಿದೆ ಬಟ್ ಏನಂದ್ರೆ ಬಜೆಟ್ ಮೇಲೆ ಕಂಪೇರ್ ಮಾಡ್ದಾಗ ಇಷ್ಟು ಬಜೆಟ್ ಬಜೆಟ್ಗೆ ಇದೊಂದ್ ಒಳ್ಳೆ ಗಾಡಿ ಅಂತ ನಿಮ್ಗೆ ಸರ್ ಚಾರ್ಜಿಂಗ್ ಚೆನ್ನಾಗ್ ಬರುತ್ತೆ ಅಂತೂ ಎಂಟ್ ಅವರ್ ಚಾರ್ಜಿಂಗ್ ತಗೊಂಡೇ ತಗೊಂಡು ಏಟ್ ಅವರ್ ಚಾರ್ಜ್ ಮಾಡು ಏಟ್ ಅವರ್ ಚಾರ್ಜ್ ಕಂಪನಿ ಅವ್ರ ಸವೆನ್ ಅವರೇ ಹೇಳ್ತಾರೆ ಇಲ್ಲ ಎಂಟ ಹವರ್ ಚಾರ್ಜ್ ಮಾಡ್ಲೇಬೇಕು ಮಾಡ್ಲೇಬೇಕು ಸೊ ಅಂದ್ರೆ ಲೋ ಸ್ಲೋ ಚಾರ್ಜಿಂಗ್ ಚಾರ್ಜ್ ಅಂದ್ರೆ ನಿಮಗೆ ಮೈಲೇಜ್ ಒಳ್ಳೆ ಬೆಟರ್ ಮೈಲೇಜ್ ಬರುತ್ತೆ ಒಳ್ಳೆ ಅಂತ ಗಡಿಗಳು ಯಾವ್ದು ಇಲ್ಲ ನನಗೆ ಇಷ್ಟ ಬಜೆಟ್ ಅಲ್ಲಿ ಇಷ್ಟ ಬಜೆಟ್ ಅಲ್ಲಿ ಬೆಸ್ಟ್ ಸರ್ ನಾನು ತುಮಕೂರಿಂದ ಬಂದೆ ಸರ್ ಒಂದೇ ಒಂದ್ ಪಾಯಿಂಟ್ ಕಮ್ಮಿ ತುಮಕೂರಿಂದ ಆಗ್ಲಿಲ್ಲ ತುಮಕೂರಿಂದ್ರಹ ಪಾಸ್ಟಿಗೆ ಬಂದೆ ಮೂರಕ್ಕೆ ಬಂದೆ ನಾನು ತರ್ಡ್ ಮೋಡಲ್ಲೇ ಬಂದಿದೀರ ತುಮಕೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್ ಆಗುತ್ತೆ ಆಗುತ್ತೆ ಈ ಎಕ್ಸಾಕ್ಟ್ ಇಲ್ಲಿಂದ ತುಮಕೂರು ಎರಡು ಅಂದ್ರೆ ನೀವು ಬಂದ ಬಂದ್ಮೇಲೆ ಎಷ್ಟು ಚಾರ್ಜ್ ಇತ್ತು ಅದು ಬಂದ್ಮೇಲೆ ಒಂದ್ ಪಾಯಿಂಟ್ ಕಮ್ಮಿ ಆಯ್ತು ಅಲ್ಲಿಂದ ಒಂದೇ ಪಾಯಿಂಟ್ ಕಡಿಮೆ ಆಗಿತ್ತು ಒಂದ್ ಪಾಯಿಂಟ್ ಕಮ್ಮಿ ಆಯ್ತು ಓಕೆ ಅದು ಇನ್ನ ಇನ್ನೊಂದು ಮೂವತ್ ಕಿಲೋಮೀಟರ್ ಬರೋದು ಎಪ್ಪತ್ ಕಿಲೋಮೀಟರ್ ಎಂಬತ್ ಕಿಲೋಮೀಟರ್ ಮೂರಾಗೆ ಬಂದಿದ್ದೆ ನಾನು ಫಾಸ್ಟ್ ಆಗಿ ಬಂದಿದ್ದು ಸ್ಲೋ ಬರಲಿಲ್ಲ ಕರೆಕ್ಟ್ ಆಗಿ ಅವರಿ ಬಂದಿದೆ ಸರ್ ತುಮಕೂರಿಂದ ಓಕೆ ಸರ್ ಥ್ಯಾಂಕ್ ಯು ಓಕೆ ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ನಾನು ಯಾಕೆ ಕೇಳಿದೆ ಅಂದ್ರೆ ಮಾತ್ರ ಬೆಸ್ಟ್ ಗಾಡಿನೂ ಬಂಬಟ್ ಆಗಿದೆ ನೋಡಕ್ಕೆಲ್ಲ ಚೆನ್ನಾಗಿ ಓಡಿಸೋಕು ಚೆನ್ನಾಗಿದೆ ನೀವು ಹ್ಯಾಪಿ ಇದ್ದೀರಾ ಹ್ಯಾಪಿ ಆಗಿದ್ದೀವಿ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸರ್ ಹೇಳ್ಬಿಡಿ ಸಿದ್ಧಲಿಂಗ ಅಲ್ಲಲ್ಲಿ ಸಿದ್ಧಲಿಂಗ ಓಕೆ ಸ್ನೇಹಿತರೆ ಈಗ ನೋಡಿದ್ರಲ್ಲ ಇವರು ಸಿದ್ಲಿಂಗ ಅಂತ ಇವ್ರ ಹೆಸರು ಇವರು ಒಂದ್ ಕಡೆ ಕಂಪನಿ ನಲ್ಲಿ ಕೆಲಸ ಮಾಡ್ತಾರೆ ಅದ್ರ ಜೊತೆ ಇವ್ರ ಹತ್ರ ಒಂದು ಸ್ಪೆಂಡರ್ ಬೈಕು ಸಹ ಇದೆ ಆ ಸ್ಪ್ಲೆಂಡರ್ ಬೈಕ್ ಓಡಿಸುತ್ತಿದ್ದಂತವ್ರು ಈ ಗಾಡಿ ಅಂದ್ರೆ ಈ ಬಜೆಟ್ ಅಲ್ಲಿ ಇವರಿಗೆ ತುಂಬಾ ಹ್ಯಾಪಿ ಆಗಿದ್ದಾರೆ ಅಂದ್ರೆ ನಾನು ಈ ಬಜೆಟ್ ಏನ್ ಕೊಟ್ಟಿದರೋ ಅಷ್ಟಕ್ಕೆ ಒಳ್ಳೆ ತುಂಬಾ ಸೂಪರ್ ಆಗಿರೋಂತ ಗಾಡಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಒಂದು ಕೆಲವರನ್ನ ವಿಚಾರಿಸಿದಾಗ ಅನಿಸಿದ ಅಂದ್ರೆ ಈ ಬಜೆಟ್ಗೆ ಒಂದು ವರ್ತ್ ಗಾಡಿ ಅಂತ ಅನ್ಸುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ಈ ಗಾಡಿನ ನೀವು ಶೋರೂಮ್ಗೂ ವಿಸಿಟ್ ಮಾಡಬಹುದು ತುಮಕೂರ್ನಲ್ಲಿ ಶೋರೂಮ್ ಇದೆ ಅಲ್ಲಿ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸೊ ವಿಚಾರಿಸಿ ಗಾಡಿ ಒಂದ್ಸಲ ನೋಡಿ ಟೆಸ್ಟ್ ಮಾಡಿ ನಿಮಗೆ ಖುಷಿ ಅನಿಸಿದ್ರೆ ನೀವು ಈ ಗಾಡಿನ ತಗೋಬೇಕು ಓಕೆ ವೇಣು ಮೋಟಾರ್ಸ್ ಕ್ವಿಕ್ಔಟ್ಲೈನ್ ನೋಡೋದಾದ್ರೆ ನಿಮಗೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಟ್ರೆಡಿಷನಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ ಮತ್ತೆ ವೀಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಟೆನ್ ಇಂಚ್ ವೀಲ್ ಇದರಲ್ಲಿ ಸಿಗುತ್ತೆ ಸೊ ಹಾಗೆ ಸ್ವಲ್ಪ ಮೇಲೆ ಬಂದ್ರೆ ಇಲ್ಲಿ ನಿಮಗೆ ಹೆಡ್ ಲೈಟ್ ಸಿಗುತ್ತೆ ಸ್ವಲ್ಪ ಹಂಗೆ ಮೇಲೆ ಬಂದ್ರೆ ಹ್ಯಾಂಡಲ್ ಹತ್ರ ನಿಮಗೆ ಡಿ ಆರ್ ಎಲ್ ಲೈಟ್ ಕೂಡ ಸಿಗುತ್ತೆ ಸ್ವಲ್ಪ ಹಾಗೆ ನೋಡೋದಾದ್ರೆ ನಿಮ್ಗೆ ಸೊ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಕಡಿಮೆ ಅನಿಸುತ್ತೆ ನನಗೆ ಯಾಕೆಂದರೆ ಕೆಳಗಡೆ ಬ್ಯಾಟ್ರಿ ಮೌಂಟ್ ಆಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಕಡಿಮೆ ಅಂತ ಫೀಲ್ ಆಗುತ್ತೆ ನೋಡೋದಕ್ಕೆ ಸೊ ಸ್ವಲ್ಪ ಇಲ್ಲಿ ನೋಡೋದಾದ್ರೆ ಸಾಫ್ಟ್ ನಿಮಗೆ ಸೀಟ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸ್ವಲ್ಪ ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ರೇರಲ್ಲೂ ಕೂಡ ಟೆನ್ ಇಂಚ್ ವೀಲ್ ಬಿ ಇದೆ ಪ್ಲಸ್ ಬಿ ಎಲ್ ಡಿ ಸಿ ಅಬ್ ಮೋಟ್ರನ್ನ ಇಲ್ಲಿ ಕೊಟ್ಟಿದ್ದಾರೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಬೈ ಟ್ರೆಡಿಷನಲ್ ಸಸ್ಪೆನ್ಷನ್ ನಿಮಗೆ ಡ್ಯೂಯಲ್ ಸಸ್ಪೆನ್ಷನ್ ನಿಮಗೆ ಸಿಗುತ್ತೆ ಸೊ ಹಾಗೆ ಸ್ವಲ್ಪ ಹಿಂದೆ ಬಂದ್ರೆ ನಿಮಗೆ ಒಂಥರ ಆಗಿ ಟೇಲ್ ನ ನೋಡಬಹುದು ಡಿಫ್ರೆಂಟ್ ಅಲ್ಲಿ ಟೇಲ್ ಆಂಪನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಇದೆಲ್ಲ ಅಡಿಷನಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ ಸೆಂಟ್ರಲ್ ಸ್ಟ್ಯಾಂಡ್ ಸಿಗುತ್ತೆ ಇದ್ರ ಜೊತೆಗೆ ಪ್ಲಸ್ ರಿಜಿಡ್ ಗ್ರಾಪ್ ಹ್ಯಾಂಡಲ್ ನಿಮಗೆ ಮೇಲ್ಗಡೆ ಸಿಗುತ್ತೆ ಇಲ್ಲಿ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಇಲ್ಲಿ ಹ್ಯಾಂಡಲ್ ಅಲ್ಲಿ ನಿಮಗೆ ಸೊ ಹಾಗೆ ಇಲ್ಲಿ ನೀವು ಕಂಟ್ರೋಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಇಲ್ಲಿ ಪವರ್ ಸ್ಟಾರ್ಟ್ ಬಟನ್ ಅಲ್ಲಿ ಸಿಗುತ್ತೆ ಅದೇ ತರ ಲೈಟ್ ಆನು ಆಫು ಮತ್ತೆ ಐ ಬಿಮ್ ಲೋ ಬಿಮ್ ಮಾಡೋದಕ್ಕೆ ಆನು ಆಫು ಮತ್ತೆ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಐ ಬೀಮ್ ಲೋ ಬೀಮ್ ಕೊಡ್ತಾರೆ ಮತ್ತೆ ಇಲ್ಲಿ ಸೈಡ್ ಇಂಡಿಕೇಟರ್ ಗೆ ಕಂಟ್ರೋಲ್ ಆಫ್ ಸಿಗುತ್ತೆ ಪ್ಲಸ್ ಇಲ್ಲಿ ಅಲ್ಲಿ ಆನ್ ಬಟನ್ ನೀವು ನೋಡಬಹುದು ಪ್ಲಸ್ ಇಲ್ಲಿ ಕ್ರೂಸ್ ಕಂಟ್ರೋಲ್ ಗೆ ಒಂದು ಗ್ರೀನ್ ಕಲರ್ ಬಟನ್ ಅನ್ನು ಕೊಟ್ಟಿದ್ದಾರೆ ಹಾಗೆ ನೀವು ರೈಟ್ ಸೈಡ್ ಹ್ಯಾಂಡಲ್ ಅಲ್ಲಿ ನೋಡೋದಾದ್ರೆ ಇದು ಒನ್ ಟು ತ್ರೀ ನಿಮಗೆ ಸ್ಪೀಡ್ ನ ಚೇಂಜ್ ಮಾಡ್ಕೊಳೋದಕ್ಕೆ ಒನ್ ಟು ತ್ರೀ ಅಂತ ಮೂರು ಮೋಡ್ಸ್ ಅನ್ನು ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಅಲ್ಲಿ ರಿವರ್ಸ್ ಮೋಡ್ ಬಟನ್ ನಿಮಗೆ ಸಿಗುತ್ತೆ ರಿವರ್ಸ್ ಮೋಡ್ ಬಟನ್ ಏನು ಯೂನಿಕ್ನೆಸ್ ಅಪ್ಪ ಅಂತಂದ್ರೆ ನೀವು ರಿವರ್ಸ್ ಗಾಡಿನ ತೆಗಿಬೇಕು ಅಂದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ಓಲ್ಡ್ ಮಾಡಿ ಇಟ್ಕೊಂಡು ಆಕ್ಸಿ ನ ರೈಸ್ ಗಾಡಿ ರಿವರ್ಸ್ ಅಲ್ಲಿ ಮೂವ್ ಆಗುತ್ತೆ ನಿಮ್ಗೆ ಒಂದು ಸ್ಟೈಲಿಶ್ ಎರಡು ಮಿರರ್ ಸಿಗುತ್ತೆ ಒಟ್ಟಾರೆ ಈ ಗಾಡಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒಂದು ಫಿಫ್ಟಿ ಏಟ್ ತೌಸಂಡ್ ಅಲ್ಲಿ ಈ ಬಜೆಟ್ ಅಲ್ಲಿ ಪ್ಲಸ್ ಇದು ಯುನಿಕ್ನೆಸ್ ಏನಪ್ಪಾ ಅಂದ್ರೆ ಗ್ರಾಫೈನ್ ಬ್ಯಾಟರಿ ಇದರಲ್ಲಿ ಸಿಗುತ್ತೆ ನಿಮಗೆ ಗ್ರಾಫೈನ್ ಜೆಲ್ ಬ್ಯಾಟರಿ ಯೂಸ್ ಮಾಡಿರೋದ್ರಿಂದ ಫೈರ್ ಪ್ರೂಫ್ ಅಂತ ಕಂಪನಿ ಹೇಳ್ತಾ ಇದೆ ಸೊ ಫೈರ್ ಪ್ರೂಫ್ ಅಂತ ಹೇಳ್ತಾ ಇದ್ರೆ ಏನೇ ಪ್ರಾಬ್ಲಮ್ ಆದ್ರೂ ಫೈರ್ ಆಗಲ್ಲ ಬೇಕಾದ್ರೆ ಬ್ಯಾಟ್ರಿ ಊದ್ಕೊಳ್ಳುತ್ತೆ ಏನಾದರೂ ಪ್ರಾಬ್ಲಮ್ ಆದ್ರೆ ಬಟ್ ಈ ಫೈಯರ್ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಸೊ ಇದು ಗ್ರಾಫೈನ್ ಬ್ಯಾಟ್ರಿ ಯೂಸ್ ಮಾಡೋದು ಅಲ್ಲಿ ನೋಡಬಹುದು ನೀವು ಬಾಟಮ್ ಅಲ್ಲಿ ಮಲ್ಟಿಪಲ್ ಸ್ಮಾಲ್ ಸ್ಮಾಲ್ ಬ್ಯಾಟ್ರಿಗಳನ್ನ ಜೋಡಿಸ್ತಾ ಹೋಗಿದ್ದಾರೆ ಅದನ್ನ ನೀವು ಬಾಟಮ್ ಅಲ್ಲಿ ನೋಟಿಸ್ ಮಾಡಬಹುದು ಸೊ ಒಟ್ಟಾರೆ ಈ ಫಿಫ್ಟಿ ಐಟ್ ತೌಸಂಡ್ ಬಜೆಟ್ ಗೆ ಏಟಿ ಕಿಲೋಮೀಟರ್ ಅವ್ರು ಹೇಳೋ ಪ್ರಕಾರ ಕಸ್ಟಮರ್ ಹೇಳ್ತಾ ಇದ್ದಾರೆ ಹದಿನೈದು ದಿನ ಆಗಿದೆ ತಗೊಂಡು ಅಂತ ಅವ್ರು ಏಯ್ಟಿ ಕಿಲೋಮೀಟರ್ ರೇಂಜನ್ನು ತಗೊಂಡಿದ್ದಾರೆ ನಮಗೆ ಸಾಧ್ಯ ಆದ್ರೆ ಒಂದು ವರ್ಷ ಯೂಸ್ ಮಾಡ್ರೆ ಕಸ್ಟಮರ್ ಏನ ಸಿಕ್ಕಿದ್ರೆ ಖಂಡಿತ ಅದನ್ನು ಕೂಡ ರಿವ್ಯೂ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಗಾಡಿ ನೋಡಿದ್ಮೇಲೆ ಒಟ್ಟಾರೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಥವಾ ಯಾರಾದರೂ ಈ ಗಾಡಿನ ಯೂಸ್ ಮಾಡ್ತಿದ್ರೆ ನಿಮ್ಮ ಪ್ಲಸ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಏನೇ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ತರ ಕಂಟೆಂಟ್ ನಾವು ಮಾಡ್ತಾ ಇರ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮಾಡಿ Shea Mari and Lai like Putta Mari. Pura Mari.